ಸೊ ಇನ್ನು ಒಳಗೆ ಬಂದಂತಹ ಇಬ್ಬರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಪವಿ ಮತ್ತು ಅವಿ ಅವರಲ್ಲಿ, ಪವಿ ಅವರಿಗೆ ಸಿಕ್ಕಂತಹ ಒಂದು ಇಂಪಾರ್ಟೆನ್ಸ್ ಇನಿಷಿಯಲಿ ಅವಿ ಅವರಿಗೆ ಯಾರು ಅಷ್ಟೊಂದು ಕೊಡಲಿಲ್ಲ ಅಂತ ಅನಿಸ್ತಾ? 100% ಹೌದು, ನಿಜವಾಗ್ಲೂ ಅದು ಸರಿ. ನನಗೆ ಏನು ಅನಿಸ್ತು ಅಂದರೆ, ನಾನು ಟಾಸ್ಕ್ ಮಾಡಬೇಕಾದ್ರೆ ಫಸ್ಟ್ ವೀಕ್ ಟಾಸ್ಕ್ ಮಾಡಬೇಕಾದ್ರೆ ನಾನು ಸೇಮ್ ಟೀಮ್ಗೆ ಹೋದೆ. ಆ ಟೀಮ್ಗೆ ಮೈಕಲ್ ಸ್ನೇಹಿತ್ ವಿನಯ್ ಸಂಗೀತ, ಸೊ ಆ ಟೀಮ್ ನಾನು ಹೋದೆ ಬೈ ಚಾನ್ಸ್, ಅದು ಹಂಗೆ ಆಗೋಗ್ಬಿಡ್ತು. ಸೊ ಅಲ್ಲಿ ಏನಾಯಿತು ಅಂದರೆ ಎಲ್ಲ ಪರ್ಫಾರ್ಮರ್ಸೇ. ಈಗ ಪವಿ ಹೋಗ್ಬಿಟ್ಟು ಆ ಕಡೆ ಟೀಮ್ಗೆ ಹೋದೆ, ಪ್ರತಾಪ್ ಅವರು ಮತ್ತು ಇವರು ನಮ್ರತಾ ಮತ್ತು ಸಿರಿ ಮ್ಯಾಮ್ ಅವ್ರದ್ದೆಲ್ಲ ಟೀಮ್. ಸೊ ನಾನು ಆ್ಯಕ್ಚುಲಿ ಏನು ಎಫರ್ಟ್ ಹಾಕ್ತಿದ್ರು ಇಲ್ಲಿ ನನ್ನನ್ನು ಶ್ಯಾಡೋ ಮಾಡುವಂಥ ಒಂದು ನಡೆದಿತ್ತು. ಅದು ಇಮ್ಮಿಡಿಯೇಟಾಗಿ ಅದು ನಡೆದಿತ್ತು. ಆ್ಯಕ್ಚುಲಿ ನಾನು ಅಲ್ಲಿ ಟಾಸ್ಕ್ ನಾನು ಮಾಡ್ತಾ ಇದ್ದೆ, ನನಗೆ ಗೊತ್ತು ನಾನು ಮಾಡ್ತಾ ಇದ್ದೆ ಅಂತ ನನಗೆ. ಬಟ್ ಅಲ್ಲಿ ಏನು ಮಾಡ್ತಾ ಇದ್ದೆ ಅಂದರೆ ಚಿಕ್ಕ ಚಿಕ್ಕ ಮಿಸ್ಟೇಕ್ನ ಹುಡ್ಕೊಂಡು ಆ ಟಾಸ್ಕ್ನ ನಾನು ಮಾಡುವಂಥ ಸ್ಟ್ರಾಂಗ್ ಟಾಸ್ಕ್ನ ಶ್ಯಾಡೋ ಮಾಡೋ ಅಂತಲೇ ಒಂದು ನಮ್ಮ ಟೀಮವರೇ ಮಾಡ್ತಾಯಿದ್ರು, ಟು ಬಿ ವೆರಿ ಹಾನೆಸ್ಟ್. ವಿನಯ್ ಅವ್ರು ಮಾಡ್ತಾಯಿದ್ರು, ಪ್ಲಸ್ ಸಂಗೀತ ಅವರು ಮಾಡಿದ್ದಾರೆ, ಇಮ್ಮಿಡಿಯೇಟ್ ಮಾಡಿದ್ದಾರೆ. ಸೊ ಅಲ್ಲಿ ಏನಾಯಿತು ಅಂದರೆ ಪವಿ ಅವರು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ, ಬೆಸ್ಟ್ ಅಂತ ಹೇಳಕ್ಕೆ ಬರಲ್ಲ, ಚೆನ್ನಾಗಿ ಆಡಿದ್ದಾರೆ ಒಂದು ಪರ್ಫಾರ್ಮೆನ್ಸ್, ಒಂದು ಟಾಸ್ಕಲ್ಲಿ ಚೆನ್ನಾಗಿ ಆಡಿದ್ದಾರೆ. ಸೊ ಅದು ಇಮ್ಮಿಡಿಯೇಟ್ ಏನಾಗುತ್ತೆ ಅಂದರೆ, ಓ ಅಲ್ಲಿ ಟಾಸ್ಕ್ ಅಲ್ಲಿ ಮತ್ತು ಅವರಿಗೆ ಅಲ್ಲಿ ಅಪರ್ಚುನಿಟಿ ಜಾಸ್ತಿ ಸಿಕ್ತು. ಅದು ಹೇಳಿದ್ನಲ್ಲ, ನೀವು ಹೇಳಿದ್ರೆ ಆ ಗ್ರೂಪಲ್ಲಿದ್ದರೆ ಇಲ್ಲಿ ಅವಾಗ ಆ ಕಡೆ ಹೋದ್ರೇ ಅದೊಂದು ಅಪರ್ಚುನಿಟಿ. ಸೊ ಮೇ ಬಿ ಆ ಕಡೆ ಹೋಗಿದ್ರೆ ಫಸ್ಟ್ ನಾನು ಆ ಟಾಸ್ಕಲ್ಲಿ ಇಂಪಾರ್ಟೆನ್ಸ್ ತುಂಬ ಜಾಸ್ತಿ ಬರ್ತಿತ್ತು. ಫಸ್ಟ್ ವೀಕಲ್ಲಿ ನಂಗೆ ಅನಿಸ್ತು, ಯಾಕಂದರೆ ನಾನು ಏನು ಮಾಡ್ತಾಯಿದ್ರು ಬೇರೆ ರೀತಿಯೇ ಇದು ಮಾಡ್ತಾಯಿದ್ರು. ಲೈಕ್ ಕ್ವಿಸ್ ಟಾಸ್ಕಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ವಿನ್ ಆದ್ರೂ ಆ ಇದನ್ನ ಪದೇ ಪದೇ ಹೇಳ್ತಾಯಿದ್ರು ಸಂಗೀತ ಅವರು. ಮತ್ತು ಅದಕ್ಕೆ ಒಂಥರ ಕಾಮಿಡಿ ಮಾಡೋ ಥರ ಒಂದು ಅದು ನಾನು ಲೈಟಾಗಿ ತೊಗೋತಾ ಇದ್ದೆ. ನಾನು ಆ್ಯಸ್ ಅ ಪರ್ಸನ್ ನನಗೆ ಗೊತ್ತಿತ್ತು, ನಾನು ನೆಕ್ಸ್ಟ್ ಇದರಲ್ಲಿ ನಾನು ಡಿಸ್ಟರ್ಬ್ ಆದರೆ ನನಗೆ ಮುಂದೆ ಹೋಗೋಕ್ಕೆ ಕಷ್ಟ ಆಗತ್ತೆ ಅಂತ ನನ್ನ ಪೇಷನ್ಸ್ ಕಾಮ್ನೆಸ್ಸನ್ನು ಎಲ್ಲೂ ಕಲ್ಕೊಂಡಿಲ್ಲ. ಸೊ ಬಟ್ ನನಗೆ ಗೊತ್ತಿತ್ತು ಇದು ಹೊಡಿತಾ ಇದೆ ನನಗೆ ಅಂತ. ಬಟ್ ಡೆಫಿನೆಟ್ ಆಗಿ ಆ ಫಸ್ಟ್ ವೀಕ್ ನನಗೆ ನನ್ನ ಎಫರ್ಟ್ಗೆ ನನಗೆ ಇದು ಸಿಕ್ಕಿರಲಿಲ್ಲ ಅಂತ ಅನ್ಸುತ್ತೆ, ಡೆಫಿನೆಟ್ ಆಗಿ. ಓಕೆ.